ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕಾಳು ಕಿಚಡಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೆಂತ್ಯೆಯನ್ನು ಹೆಚ್ಚು ಬಳಸಿ ಕಾಳನ್ನು ಬಳಕೆ ಮಾಡಿ ಕಿಚಡಿಯನ್ನು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ, ಬನ್ನಿ ನೋಡಿ. ತುಂಬ ರುಚಿಯಾಗಿ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು ಈರುಳ್ಳಿ, ಅಗತ್ಯಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಒಂದು ಲವಂಗ, ಒಂದು ಮಸಾಲೆ ಚಕ್ಕೆ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಹೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ. ನಂತರ ಒಂದು 1/2 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅಗತ್ಯಕ್ಕೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು. ನಂತರ ಉದ್ದಿದ್ದು ಸಾಕು, ತುಂಬ ಏನು ರೋಸ್ಟ್ ಮಾಡೋ ಅಗತ್ಯ ಇಲ್ಲ. ಇದನ್ನು ಮಸಾಲೆ ರುಬ್ಬಿಕೊಂಡ್ರೆ ಸಾಕು. ಈ ಕಾಳು ಕಿಚಡಿಯನ್ನು ಮಾಡೋದಕ್ಕೆ ಮುಖ್ಯವಾಗಿ ನಾನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂದರೆ, ಮುಖ್ಯವಾಗಿ ನೋಡಿ, ಮೆಂತ್ಯೆಯನ್ನು ಮುಖ್ಯವಾಗಿ ಬಳಸ್ತಾ ಇದ್ದೀನಿ ಈ ಕಾಳು ಕಿಚಡಿಯಲ್ಲಿ. ನೋಡಿ, ಮೆಂತ್ಯೆ 1-2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಕಡಲೆಕಾಳು, ಮತ್ತು ತೊಗರಿಕಾಳು, ಇವನ್ನ ನೀವು ಹೆಸರುಕಾಳು, ಯಾವುದೇ ಕಾಳು, ಒಂದು 5-6 ರೀತಿ ಕಾಳಾದ್ರೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ, ಅದೇ ಇದ್ರ ಸ್ಪೆಷಲ್ಲು. ನಂತರ ನೋಡಿ, ನಾನು ಈ ಕೆಂಪಕ್ಕಿ ಏನಿದೆ ಅದು ತೊಗೊಂಡಿದ್ದೀನಿ. ನಂತರ ರುಬ್ಬಿದ ಮಸಾಲೆ, ನಂತರ ಒಗ್ಗರಣೆ ಮಾಡೋಣ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ನಂತರ ಸಾಸಿವೆ, ನಂತರ ಜೀರಿಗೆ, ಮೇನ್ ಇದು ಮೆಂತ್ಯನ ಒಗ್ಗರಣೆಗೆ ಹಾಕ್ಬಿಡ್ಬೇಕು, ಒಳ್ಳೆ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ ಆ್ಯಕ್ಚುಲಿ ಇದು. ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ನಂತರ ಕರಿಬೇವು, ಇದಕ್ಕೆ ಒಗ್ಗರಣೆಗಿನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಲಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದು ನೋಡಿ, ಮೆಂತ್ಯ ಒಳ್ಳೆ ಪರಿಮಳ ಬರ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸ್ವಲ್ಪ ಅಗತ್ಯಕ್ಕೆ ತಕ್ಕಷ್ಟು ಅರಿಶಿನ ಪುಡಿ, ಉರಿಯನ್ನು ಕಡಿಮೆ ಇಟ್ಕೊಂಡು ನಿಧಾನವಾಗಿ ಈ ಕಾಳುಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಯಾವುದೇ ಕಾಳಾದರೂ ಬಳಸ್ಬೋದು, ತೊಗರಿ ಕಾಳು, ಹೆಸರುಕಾಳು, ಅವರೆಕಾಳು, ನಂತರ ಕಡಲೆಕಾಳು, ಯಾವ ಕಾಳಿದೆಯೋ ಅದು. ನಂತರ ಈ ರುಬ್ಕೊಂಡಿರೋ ಮಿಶ್ರಣ ಏನಿದೆ ಮಸಾಲೆ, ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು 2 ಕಪ್ಸ್ ರೈಸ್ ತೊಗೊಂಡಿದ್ದೀನಿ. ಆ ರೈಸ್ ಏನಿದೆ ಅದಕ್ಕೆ 2 ಕಪ್ ನೀರು ಹಾಕೊಂಡು ಈಗ 3.5 ಕಪ್ ನೀರನ್ನು ನಾನು ಹಾಕಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕಲ್ಲು ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ನಂತರ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಹಾಕಿದರೆ ಸಾಕು. ಅದ್ರ ಜೊತೆಗೆ ಈ ರೀತಿ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯನ್ನು ಯೂಸ್ ಮಾಡಿ ಚಟ್ನಿ ಮಾಡ್ತಾ ಇದ್ದೀನಿ. ಫೈನಲಿ ರುಚಿಕರವಾದ ಕಾಳು ಕಿಚಡಿ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ,
ಇಷ್ಟ ಆದರೆ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೋಡಿ, ಮಾಡಿ, ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.